ಅಂತೂ ಕರ್ನಾಟಕ ರಾಜ್ಯವನ್ನು ಒಂದಿಡೀ ದಿನ ಬಂದ್ ಮಾಡುವ ಪ್ರಹಸನವನ್ನು ಮಾಡಿದ್ದಾಯಿತು ಸ್ವತಃ ಮುಖ್ಯಮಂತ್ರಿಗಳೇ ಆದೇಶಿಸಿ ಸರ್ಕಾರಿ ಕಚೇರಿಗಳನ್ನೆಲ್ಲ ವ್ಯವಸ್ಥಿತವಾಗಿ ಮುಚ್ಚಿಸುವ ಪ್ರಯತ್ನ ಮಾಡಿದಾಗಲೂ ರಾಜ್ಯಾದ್ಯಂತ ಬಂದ್ಗೆ ವ್ಯಕ್ತವಾದ ಮಿಶ್ರ ಪ್ರತಿಕ್ರಿಯೆ ಆಳುತ್ತೇನೆಂದು ಭಾವಿಸಿರುವ ಸರ್ಕಾರಕ್ಕೆ ಸರಿಯಾದ ತಪರಾಗಿ ಇದು ಬರಲಿರುವ ಕರಾಳ ದಿನಗಳ ಮುನ್ಸೂಚನೆಯೇ ಸರಿ ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಆಳುವ ಪಕ್ಷದ ಮುಖ್ಯಸ್ಥರು ತಾವೇ ಕುಮ್ಮಕ್ಕು ಕೊಟ್ಟು ಬಂದ್ ಮಾಡಿಸಿರುವ ಉದಾಹರಣೆ ಇದೇ ಮೊದಲಿರಬೇಕು ಮಹದಾಯಿ ನೀರು ಬರೆದಿರಲು ಕಾರಣರು ಯಾರು ಎಂಬುದು ಅಲ್ಲಿನ ಪ್ರತಿಯೊಬ್ಬ ರೈತನಿಗೂ ಗೊತ್ತಿದೆ ಯಡಿಯೂರಪ್ಪ ಪರಿವರ್ತನಾ ರ್ಯಾಲಿಯಲ್ಲಿ ಶುಭ ಸುದ್ದಿ ನೀಡುವ ಮಾತಾಡಿದೊಡನೆ ತಡಬಡಾಯಿಸಿದ ಸಿದ್ದರಾಮಯ್ಯವರು ಗೋವಾದ ಕಾಂಗ್ರೆಸ್ಸಿಗರನ್ನು ಎತ್ತಿಕಟ್ಟಿ ಯಾವ ಶುಭ ಸುದ್ದಿಯೂ ಬರದಂತೆ ತಡೆದದ್ದೂ ಗೊತ್ತಿದೆ ಜನ ಸಿದ್ದರಾಮಯ್ಯವರು ರಾಜಕೀಯ ಶುರು ಮಾಡಿದಾಗಿನ ಕಾಲದಷ್ಟು ದಡ್ಡರಲ್ಲ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪ್ರತಿ ಘಟನೆಯನ್ನು ಅಳೆದು ಸುರಿದು ತಮ್ಮ ಲಾಭವನ್ನು ಖಾತ್ರಿಪಡಿಸಿಕೊಂಡು ಎದುರಿಗಿರುವವರಿಗೆ ಪಾಠ ಕಲಿಸುತ್ತಾರೆ ಈ ಅರೆಬರೆಯಾಗಿ ಬೆಂಬಲ ಪಡೆದ ಬಂದ್ ಇದಕ್ಕೆ ಸಾಕ್ಷಿ ನನ್ನ ಅಂದಾಜಿನ ಪ್ರಕಾರ ಮುಂದಿನ ದಿನಗಳ ರಾಜಕೀಯ ಭವಿಷ್ಯದ ದಿಕ್ಸೂಚಿಯಾಗಲಿದೆ ಈ ಕರ್ನಾಟಕ ಬಂದ್ ಹೌದು ಮಹದಾಯಿ ನೀರಿನ ಸಮಸ್ಯೆ ಬಲು ಜೋರಾಗಿದೆ ಮತ್ತಿದು ನಿನ್ನೆ ಮೊನ್ನೆಯದಲ್ಲ ನ್ಯಾಯಾಲಯದ ಮೆಟ್ಟಿಲೇರಿ ಕುಳಿತಿರುವ ಅಹವಾಲು ಇದು ನ್ಯಾಯಾಲಯ ತೀರ್ಪು ಕೊಟ್ಟರೆ ಕುಡಿಯುವ ನೀರಿಗೆ ನಮಗೆ ಗೋವಾ ನಿರಾಕರಿಸುವಂತೆಯೇ ಇಲ್ಲ ಆದರೆ ಆ ನೆಪ ಹೇಳುತ್ತಾ ನಾವು ಈ ನೀರನ್ನು ಕೃಷಿಗೂ ಬಳಸಿಬಿಡುತ್ತೇವೆಂದು ಗೋವಾ ನ್ಯಾಯಾಲಯವನ್ನು ಒಪ್ಪಿಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕುಳಿತು ಬಿಟ್ಟಿದ್ದೇವೆ ಅತ್ತ ಸಮರ್ಥವಾಗಿ ನ್ಯಾಯಾಲಯದಲ್ಲಿ ಬಿಡದಾಡುವುದೂ ಇಲ್ಲ ಇತ್ತ ಗೋವಾದವರೊಂದಿಗೆ ದೋಸ್ತಿ ಬೆಳೆಸಿ ನಮಗೆ ಬೇಕಾದ್ದನ್ನು ಪಡೆಯುವುದೂ ಇಲ್ಲ ಮುಖ್ಯಮಂತ್ರಿಯಾದವರು ಒಂದು ಪಕ್ಷದವರಲ್ಲ ಆತ ನಾಡಿಗೆ ಮುಖ್ಯಮಂತ್ರಿ ರಾಜ್ಯದ ಒಳಿತಿಗಾಗಿ ಶೀರ್ಷಾಸನ ಹಾಕಲಿಕ್ಕೂ ಸಿದ್ಧರಾಗಬೇಕು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಯಾರಿದ್ದಾಗಲೂ ತಾವು ರಾಜ್ಯಕ್ಕೆ ಬೇಕಾದ ಒಳಿತನ್ನು ಸೆಳೆದು ತರಲು ಮುಲಾಜು ನೋಡಬಾರದು ಆದರೆ ನಮ್ಮ ದುರ್ದೈವ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಸಭೆ ಕರೆದರೆ ಹೋಗೇನೆಂದು ಹಟ ಹಿಡಿದು ಕೂರುವಂತವರು ನಮಗೆ ಮುಖ್ಯಮಂತ್ರಿ ಬಿಹಾರದ ನಿತೀಶರು ಪಂಜಾಬಿನ ಅಮರೀನ್ ಸಿಂಗ್ರು ಮೋದಿ ಅವರೊಂದಿಗೆ ಬೆಳೆಸಿಕೊಂಡಿರುವ ಬಾಂಧವ್ಯವನ್ನು ಗಮನಿಸಿದರೆ ಕರ್ನಾಟಕ ಅದೆಷ್ಟು ಹಿಂದುಳಿದಿದೆ ಎಂದು ಎಂಥವನಿಗೂ ಅರಿವಾದಿತು ಇಷ್ಟಕ್ಕೂ ಅಮರೀನ್ ಸಿಂಗ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಎಂಬುದನ್ನು ಮರೆಯಬೇಡಿ ಹೈಕಮಾಂಡಿನವರು ಅದೆಲ್ಲಿ ತನ್ನನ್ನು ಸರಿಸಿ ಪರಮೇಶ್ವರನೋ ಖರ್ಗೆ ಅವರನ್ನೋ ಗಾದಿಗೆ ಕೂರಿಸಿಬಿಡುತ್ತಾರೆ ಅಂತ ಹೆದರುವ ಮುಖ್ಯಮಂತ್ರಿಗಳು ಪಕ್ಷಾಧ್ಯಕ್ಷರನ್ನು ಮೆಚ್ಚಿಸುವ ಎಲ್ಲ ಕಾರ್ಯಗಳಿಗಾಗಿ ರಾಜ್ಯದ ವಿಕಾಸವನ್ನು ಬಲಿಕೊಡಲು ಸಿದ್ದರಾಗಿ ಬಿಟ್ಟಿದ್ದಾರೆ ಬಹುಶಃ ಸದಾ ಸಿದ್ದ ಸರ್ಕಾರ ಎಂಬ ಅವರ ಜಾಹೀರಾತಿನ ಹೇಳಿಕೆಯ ಅರ್ಥ ಇದೇ ಇರಬೇಕೇನು ಪ್ರಧಾನಿಯೊಂದಿಗೆ ಬೇಡ ಬಿಡಿ ಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗಾದರೂ ಅವರಿಗೆ ಒಳ್ಳೆಯ ಬಾಂಧವ್ಯ ಇದೆಯಾ ಬಹುಶಃ ಕೇರಳದ ಪಿಣರಾಯಿಯನ್ನು ಕಂಡರೆ ಅವರಿಗೆ ಅಪಾರವಾದ ಒಲವಿರಬೇಕು ರಾಜಕೀಯ ಹತ್ಯೆಗಳಲ್ಲಿ ಇಬ್ಬರದ್ದು ಸಮಾನ ಮನಸ್ಥಿತಿಯಲ್ಲವೇ ತನ್ನ ರಾಜ್ಯದ ಬೆಳವಣಿಗೆಯಲ್ಲಿ ಅಕ್ಕಪಕ್ಕದ ರಾಜ್ಯಗಳ ಸಹಯೋಗ ಬೇಡವೇನು ಆ ರಾಜ್ಯಗಳ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿಯಿಂದ ವ್ಯವಹಾರ ಮಾಡೋದು ಬೇಡವಾ ಅದು ಸರಿಯ ನಮ್ಮ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರೊಂದಿಗೆ ಪ್ರೀತಿಯಿಂದ ವ್ಯವಹಾರ ಮಾಡುವಂತ ಸಜ್ಜನಿಕೆಯ ಭಾವವಿಲ್ಲ ಇನ್ನು ಪಕ್ಕದ ರಾಜ್ಯಗಳೊಂದಿಗೆ ದೂರದ ಮಾತು ನಮ್ಮೊಂದಿಗೆ ಇತಿಹಾಸ ಕಾಲದಿಂದಲೂ ಸಮರಸತೆಯಿಂದ ಬೆರೆಯದ ರಾಜ್ಯ ತಮಿಳುನಾಡೊಂದೇ ಅದನ್ನುಳಿದು ಕೇರಳ ಆಂಧ್ರ ಮಹಾರಾಷ್ಟ್ರ ಗೋವಾಗಳೊಂದಿಗೆ ನಾವು ಚೆನ್ನಾಗಿಯೇ ಇದ್ವು ಯಡಿಯೂರಪ್ಪನವರು ತಮಿಳುನಾಡಿನೊಂದಿಗೂ ಸತ್ಸಂಬಂಧ ಹೊಂದಲೆಂದು ತಿರುವಳ್ಳವರ ಪ್ರತಿಮೆಯನ್ನು ಇಲ್ಲಿ ಮತ್ತು ಸರ್ವಜ್ಞನ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸುವ ಪ್ರಯತ್ನ ಮಾಡಿದ್ದು ಮರೆಯಲಾದೀತೇನು ಅದರಿಂದ ಬಾಂಧವ್ಯ ಸುಧಾರಿಸಿಬಿಟ್ಟಿತಾ ಅಂತೇನು ಹೇಳಲಾರೆ ಆದರೆ ಆ ದಿಕ್ಕಿನ ಪ್ರಯತ್ನವಾದರೂ ಆಗಿತ್ತೆಂಬುದು ಸತ್ಯ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಈಗಿನ ಮುಖ್ಯಮಂತ್ರಿಗಳು ಈ ದಿಕ್ಕಿನಲ್ಲಿ ಒಂದಾದರೂ ಪ್ರಯತ್ನ ಮಾಡಿದ್ದ ಉದಾಹರಣೆ ಇದ್ರೆ ಹೇಳಿ ನನಗಂತೂ ನೆನಪಾಗ್ತಿಲ್ಲ ಸಿದ್ದರಾಮಯ್ಯನವರ ಕಾಲಕ್ಕೆ ಈ ನಾಡಿನ ಬಾಂಧವ್ಯ ಮಹಾರಾಷ್ಟ್ರದೊಂದಿಗೆ ಹಳಿಸಿತು ತಮಿಳುನಾಡಿನೊಂದಿಗೆ ಕೆಟ್ಟ ಹೋಯಿತು ಮತ್ತು ಗೋವಾದೊಂದಿಗೆ ಸುಧಾರಿಸಲಾಗದ ಹಂತಕ್ಕೆ ತಲುಪಿತು ಪಾಕಿಸ್ತಾನದೊಂದಿಗೆ ಚೆನ್ನಾಗಿರುವ ಬಾಂಧವ್ಯ ಹೊಂದಬೇಕೆಂದು ತಾಕೀತು ಮಾಡುವ ಅವರೊಂದಿಗೆ ಭೋಜನಕೂಟದಲ್ಲಿ ಪಾಲ್ಗೊಳ್ಳುವ ಕಾಂಗ್ರೆಸ್ಸಿನ ರಾಷ್ಟ್ರ ನಾಯಕರಿಗೆ ಈ ಸಂಗತಿ ಇರೋದೇ ಅತ್ಯಾಶ್ಚರ್ಯ ಸಂಬಂಧಗಳು ಚೆನ್ನಾಗಿದ್ದರೆ ಅನೇಕ ಬಾರಿ ನ್ಯಾಯಾಲಯಕ್ಕೆ ಹೋಗಬೇಕಾದ ಅಗತ್ಯವೇ ಇಲ್ಲ ಇಬ್ಬರೂ ಮುಖ್ಯಮಂತ್ರಿಗಳು ಊಟದ ಟೇಬಲ್ನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳಬಹುದು ಬಾಂಗ್ಲಾದೊಂದಿಗಿನ ಸಮಸ್ಯೆಯನ್ನು ಒಂದೇ ಭೇಟಿಯಲ್ಲಿ ಪರಿಹರಿಸಿಕೊಂಡ ಮೋದಿಯವರದ್ದು ಇದೇ ಮಾದರಿ ಅದನ್ನು ರಾಹುಲ್ನಿಗೆ ಅಪ್ಪುಗೆಯ ರಾಜತಾಂತ್ರಿಕತೆ ಎಂದಷ್ಟೇ ಆಡಿಕೊಳ್ಳಲು ಗೊತ್ತು ಅದೇ ಮಾದರಿಯನ್ನು ಸೆಲ್ಫಿ ತೆಗೆದುಕೊಳ್ಳುವವರೊಂದಿಗಲ್ಲ ಬದಲಿಗೆ ಅಕ್ಕಪಕ್ಕದ ಮುಖ್ಯಮಂತ್ರಿಗಳೊಂದಿಗೆ ಆಚರಿಸಿ ಎಂದು ಒಂದು ಕಿವಿ ಮಾತು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಿದ್ರೆ ರಾಜ್ಯ ಉದ್ದಾರ ಆಗಿರುತ್ತಿತ್ತು ಹೇಗೆ ಅಂತ ವಿವರಿಸ್ತೀನಿ ಗೋವಾದ ಬಾಯಣಾದಲ್ಲಿ ಅನಧಿಕೃತ ಮನೆಗಳನ್ನು ಕೆಡವಿದರಲ್ಲ ಅವತ್ತು ನಮಗೆಲ್ಲರಿಗೂ ಬೇಸರ ಆಗಿತ್ತು ಮತ್ತಿದು ಇವತ್ತಿನ ಕಥೆಯಲ್ಲ ಈ ಹಿಂದೆಯೂ ಹಿಂಗೇ ಆಗಿತ್ತು ಅಲ್ಲಿ ನಡೆಯುವ ಅನಧಿಕೃತ ಚಟುವಟಿಕೆಗಳನ್ನು ನಿಯಂತ್ರಿಸಲು ನ್ಯಾಯಾಲಯದ ಆದೇಶ ಪಡೆದೇ ಈ ಕಾರ್ಯಕ್ಕೆ ಕೈ ಹಾಕಲಾಗಿತ್ತು ಕನ್ನಡವೆಂಬ ಭಾವನೆಗೆ ಧಕ್ಕೆ ಬಂದಿರುವುದು ನಿಜವಾದರೂ ಅಲ್ಲಿನ ಗೋವೆಯನ್ನರು ಅದನ್ನು ಕನ್ನಡದವರಿಗೆ ಹೀಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರಲಿಲ್ಲ ಇಷ್ಟಕ್ಕೂ ಉರುಳಿದ ಮನೆಗಳಲ್ಲಿ ಕನ್ನಡಿಗರದ್ದಷ್ಟೇ ಅಲ್ಲ ಆಂಧ್ರ ಒರಿಸ್ಸಾದ್ದು ಜನರದ್ದು ಇತ್ತು ಯಾರು ನಮ್ಮಂತೆ ಬೀದಿಪಾದ ಪಾಲಾದವರೊಂದಿಗೆ ನಿಲ್ಲಲಿಲ್ಲ ಈ ಹೊತ್ತಲ್ಲಿ ಮುಖ್ಯಮಂತ್ರಿಗಳಾದವರು ಮಾಡಬೇಕಿದ್ದ ಕೆಲಸವೇನು ಗೊತ್ತೇ ಅಲ್ಲಿನ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ವಿವರ ಪಡೆದು ನಿರಾಶ್ರಿತರಿಗೆ ಸಹಾಯ ಮಾಡುವಲ್ಲಿ ಒತ್ತಾಯ ಮಾಡಬೇಕಿತ್ತು ಅಗತ್ಯ ಬಿದ್ದರೆ ಒತ್ತಡವನ್ನು ಹೇರಬೇಕಿತ್ತು ಆದರೆ ಇವರು ಏನು ಮಾಡಿದ್ರು ಗೊತ್ತೇ ವೀರಾವೇಶದ ಮಾತುಗಳನ್ನಾಡಿ ಎಚ್ಚರಿಕೆ ಕೊಟ್ಟರು ಹಾಗೂ ಕೂಗಾಡಿಲಿಕ್ಕೆಂದೇ ಒಂದಷ್ಟು ಸಂಘಟನೆಗಳಿವೆ ಎಂಬುದನ್ನು ಮರೆತು ಪಾಠ ಕಲಿಸುವ ಮಾತನಾಡಿದರು ಹಾಗೆ ಸುಮ್ನೆ ಯೋಚಿಸಿ ಇಲ್ಲಿನ ಮಾರ್ವಾಡಿಗಳ ಮೇಲೆ ನಾವು ಆಗಾಗ ಕೂಗಾಡ್ತೀವಲ್ಲ ಹಾಗೇನಾದರೂ ರಾಜಸ್ಥಾನದ ಮುಖ್ಯಮಂತ್ರಿ ನಮಗೆ ಎಚ್ಚರಿಕೆ ಕೊಡಲು ಬಂದರೆ ನಾವೇನು ಮಾಡಬಹುದು ಗೋವೆಯನ್ನರಿಗಾದದ್ದು ಅದೇ ಗೋವಾದ ಕಾಲುಭಾಗದ ಜನಸಂಖ್ಯೆ ಕನ್ನಡಿಗರದ್ದೇ ಅಲ್ಲಿನ ಎಲ್ಲ ಪ್ರಮುಖ ಹುದ್ದೆಗಳಲ್ಲೂ ನಮ್ಮವರೇ ಇದ್ದಾರೆ ಇವೆಲ್ಲವನ್ನೂ ಕಂಡು ಆಕ್ರೋಶಗೊಂಡಿರುವ ಅಲ್ಲಿನ ಪ್ರಜೆಗೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೋಪ ತರಿಸದಿರುತ್ತೇನು ಪುಣ್ಯಾತ್ಮ ಸಿದ್ದರಾಮಯ್ಯ ಇಲ್ಲಿಗೆ ನಿಲ್ಲಿಸಲಿಲ್ಲ ಮನೆ ಕಳಕೊಂಡವರಿಗೆಲ್ಲ ಗೋವಾದಲ್ಲಿಯೇ ನಿವೇಶನ ಕೊಡಿಸಿ ಮನೆ ಕಟ್ಟಿಕೊಡುವುದಾಗಿ ಭರವಸೆ ಕೊಟ್ಟು ಬಿಟ್ಟರು ಅಲ್ಲಿಗೆ ಇವರ ಮಾತುಗಳೆಲ್ಲ ಬೊಗಳ ಎಂದು ಸಾಬೀತಾಗಿ ಹೋಯಿತು ಮತ್ತೊಂದು ರಾಜ್ಯದಲ್ಲಿ ನಿವೇಶನ ಕೊಂಡುಕೊಳ್ಳಲು ಮನೆ ಕಟ್ಟಿಕೊಡಲು ಯಾವ ರಾಜ್ಯದಲ್ಲೂ ಬಜೆಟ್ ಮೀಸಲಿ ಮೀಸಲಿಡುವಂತಿಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರಿಗೆ ಇಲ್ಲದೆ ಹೋದುದು ದುರ್ದೈವ ತಾವು ನಾಲ್ಕಾರು ಮತಗಳಿಸಲೆಂದು ಗೋವಾದ ನಿರಾಶ್ರಿತರ ಬದುಕನ್ನೇ ಅಂಧಕಾರಕ್ಕೆ ದೂಡಿದ ಸಾಧನೆ ಅವರದ್ದು ದಕ್ಷಿಣ ಗೋವೆಯ ಸಂಸದ ನಾರಾಯಣ್ ಸವಾಯ್ಕರ್ ಅವರೊಂದಿಗೆ ಮಾತನಾಡುವಾಗ ನಾವು ಮಾಡಿದ ಒಂದೊಂದೇ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿ ಬಿಡುವಂತಾಗಿತ್ತು ನನಗೆ ಸಿದ್ದರಾಮಯ್ಯನವರ ಇದೇ ಉದ್ದಟತನದ ಕಾರಣದಿಂದಾಗಿ ಇಂದು ಮಹಾದಾಯಿಯು ಕಗ್ಗಂಟಾಗಿ ಬಿಟ್ಟಿದೆ ಮನೋಹರ್ ಪರಿಕ್ಕರ್ ಯಡಿಯೂರಪ್ಪನವರ ಮಾತಿಗೆ ನೀರು ಬಿಟ್ಟು ಬಿಟ್ಟರೆ ವೋಟ್ ಬ್ಯಾಂಕ್ ಅದೇ ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ ಎಂಬ ಹೆದರಿಕೆಯಿಂದ ಅವರು ಕಾಂಗ್ರೆಸ್ಸಿಗರನ್ನು ಎತ್ತಿಕಟ್ಟಿ ಈ ಕೆಲಸವಾಗದಂತೆ ನೋಡಿಕೊಂಡರಲ್ಲ ಅದೂ ಸಾಲದೆಂಬಂತೆ ರೈತರ ಚಿಂತೆ ಬಿಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳಲೆಂದೇ ಅಮಿತ್ ಶಾ ಬರುವ ದಿನ ಅವರಿಗೆ ಬಂದ್ ಬಿಸಿ ಅನುಭವವಾಗಲೆಂದು ಪ್ರಯತ್ನ ಪಟ್ಟರಲ್ಲ ಇಷ್ಟಕ್ಕೂ ಒಂದು ದಿನದ ಬಂದ ನಷ್ಟವೆಷ್ಟು ಗೊತ್ತೆ ಬೆಂಗಳೂರೊಂದರಲ್ಲೇ ಬಸ್ಸು ಸಂಚರಿಸದೆ ನಾಲ್ಕು ಕೋಟಿ ನಷ್ಟವಾಗಿದೆ ಎಫ್ ಕೆ ಐನ ಪ್ರಕಾರ ಬೆಂಗಳೂರಿನಲ್ಲಿ ಮುಚ್ಚಿದ ಕಾರ್ಖಾನೆಗಳ ಕಾರಣದಿಂದಾಗಿ ಎರಡು ಸಾವಿರ ಕೋಟಿ ನಷ್ಟವಾಗಿದೆ ಜಿಡಿಪಿಯ ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಒಂದು ದಿನದ ಬಂದ್ನಿಂದಾಗಿ ಒಟ್ಟಾರೆ ಉತ್ಪನ್ನಕ್ಕೆ ನೂರು ಕೋಟಿ ಖೋತ ಆಗಲಿದೆ ಇಡೀ ರಾಜ್ಯದ ಅಳತೆಗಳು ಡೆಕ್ಕನ್ ಕ್ರಾನಿಕಲ್ ವರದಿಯ ಪ್ರಕಾರ ರಾಜ್ಯ ಸರ್ಕಾರ ಪ್ರಾಯೋಜಿತ ಬಂದ್ನಿಂದಾಗಿ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಎಲ್ಲಕ್ಕೂ ಹೆಚ್ಚಾಗಿ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ಮುಂದೂಡಲ್ಪಟ್ಟು ಭವಿಷ್ಯದ ಪೀಳಿಗೆಯನ್ನು ಮಾನಸಿಕವಾಗಿ ಕದಡುವ ಪ್ರಯತ್ನವಾಗಿದ್ದಾರೆ ಅತ್ತ ಐಟಿ ಬಿಟಿ ಕಂಪನಿಗಳನ್ನು ಒತ್ತಾಯದಿಂದ ಬಾಗಿಲು ಮುಚ್ಚಿಸಿ ಬೆಂಗಳೂರಿನತ್ತ ಮುಖ ಮಾಡಿರುವ ಹೂಡಿಕೆದಾರರ ಮನಸ್ಸನ್ನು ಕದಡಿಬಿಟ್ಟಿದ್ದೇವೆ ತಾನು ಮುಖ್ಯಮಂತ್ರಿ ಆಗಿರುವ ರಾಜ್ಯದ ಅಭಿವೃದ್ಧಿಯನ್ನು ತಾನೇ ಹಾಳುಗೆಡುವ ಪ್ರಯತ್ನ ಮಾಡುವ ಮತ್ತೊಬ್ಬ ಮುಖ್ಯಮಂತ್ರಿ ನಾನಂತೂ ಕಂಡಿರಲಿಲ್ಲ ಅಂದಹಾಗೆ ಫೆಬ್ರವರಿ ನಾಲ್ಕಕ್ಕೆ ಬೆಂಗಳೂರಿಗೆ ಮೋದಿ ಬರಲಿದ್ದಾರೆ ಅವತ್ತು ಮತ್ತೊಮ್ಮೆ ಬಂದಿದೆಯಂತೆ